ಪರಮ ಪೂಜ್ಯ ಅವರ ಪಾದಾರೂಗಳಲ್ಲಿ ನಮಸ್ಕರಿಸಿ ಅವರು ಒಳ ಜಗತ್ತನ್ನು ನೋಡಿದ್ದಾರೆ ಈಗ ಅವರು ನೋಡಿರುವಂಥ ಒಳ ಜಗತ್ತನ್ನು ನಮಗೆಲ್ಲರಿಗೂ ಅರ್ಥ ಆಗಲಿ ಅಂತ ಈ ಹೊರ ಜಗತ್ತನ್ನು ಸೃಷ್ಟಿ ಇದ್ದಾರೆ ಸಂಪೂರ್ಣವಾಗಿ ಅವ್ರದ್ದು ನೋಡಿದಾಗ ನನಗೆ ನಿಜವಾಗಲೂ ಕೂಡ ಒಬ್ಬ ಸೈಂಟಿಸ್ಟ್ ಒಬ್ಬ ಕ್ರಿಯೇಟರ್ ಒಬ್ಬ ಆರ್ಟಿಸ್ಟ್ ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಹ್ಯುಮನಿಸ್ಟ್ ನನಗೆ ಕಾಣ್ತಾ ಇದೆ ಮತ್ತು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಮೊನ್ನೆ ಒಂದು ಅಭಿಯಾನವನ್ನು ಮಾಡಿದರು ಸೇವ್ ಸಾಯಿಲ್ ಎಲ್ಲ ಜಗತ್ತಿನಲ್ಲಿ ಮಣ್ಣನ್ನು ಉಳಿಸಿ ಮಣ್ಣನ್ನು ಉಳಿಸಿದರೆ ಭವಿಷ್ಯದ ಮಾನವನನ್ನು ಉಳಿಸ್ದಂಗೆ ಅನ್ನುವಂಥ ರೀತಿಯಲ್ಲಿ ಇಂಥ ಶ್ರೇಷ್ಠ ಜೀವಾಳಗಳು ನಾವು ಮುಂದಿನ ಜನಾಂಗಕ್ಕೆ ಏನು ಬಿಟ್ಟು ಕೊಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಅವ್ರಿ ಹೀಗಾಗಿ ಕನಿಷ್ಠ ಬರುವಂಥ ಪೀಳಿಗೆಗೆ ಜನಾಂಗಕ್ಕೆ ಒಂದು ಆಧ್ಯಾತ್ಮಕವಾಗಿರುವಂಥ ತತ್ವಜ್ಞಾನದ ಇರುವಂಥ ಒಂದು ಕಾನ್ಷಿಯಸ್ ಪ್ಲ್ಯಾನೆಟನ್ನು ಮಾಡಬೇಕನ್ನುವಂಥದ್ದು ಅವ್ರ ಸದೇಚ್ಛೆ ಸುತ್ತಲಿರೋ ರೈತರ ಬಗ್ಗೆ ಅವರು ಚಿಂತನೆಯನ್ನು ಮಾಡಿ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದು ಭಾಳ ಉತ್ತಮವಾದಂಥದ್ದು ಅವರು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಎಫ್ ಪಿ ಒ ಮಾಡುವಂಥದ್ದು ನಮ್ಮ ಸರ್ಕಾರ ನೂರಕ್ಕೆ ನೂರು ಅವ್ರ ಜೊತೆಗಿರ್ತಿದೆ ಅವರ ಸಹಾಯವನ್ನು ಪಡ್ಕೊಳ್ತೇವೆ ಅವ್ರಿಗೆ ಏನು ಬೇಕು ಸಹಕಾರವನ್ನು ನಾವು ಕೊಡ್ತೀವಿ ಗುರುಜಿ ತಾವು ಸೇವ್ ದ ಸಾಯಿಲ್ ಬಗ್ಗೆ ನನಗೆ ಪುಸ್ತಕ ಕೊಟ್ಟಿದ್ದಿರಿ ಅದನ್ನ ನಮ್ಮ ಎನ್ವಾರ್ಮೆಂಟ್ ಡಿಪಾರ್ಟ್ಮೆಂಟ್ಗಾಗಲೇ ಕೊಟ್ಟು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಎಕಾಲಜಿಕಲ್ ಬಜೆಟನ್ನು ಮಾಡಿದ್ದೇನೆ ಹಂಡ್ರೆಡ್ ಕ್ರೋಡ್ ರುಪೀಸ್ ಎಕಾಲಜಿಕಲ್ ಸೇವಿಂಗ್ ಅದರಲ್ಲಿ ಬೇಸಿಕಲಿ ಸಾಯಿಲ್ ಸೇವಿಂಗಿಗೆ ನಾವು ಮಹತ್ವವನ್ನು ಇವತ್ತು ಕೊಟ್ಟಿದ್ದೇವೆ ಅದಕ್ಕೆಲ್ಲ ನೀವೇ ಪ್ರೇರಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಪರಮ ಪೂಜ್ಯ ಸದ್ಗುರುಜಿಯವರು ಕಾರ್ಮಿಕರ ಶ್ರಮಕ್ಕೆ ರೈತರ ಬೆವರಿಗೆ ಬೆಲೆ ಕೊಡುವ ಮಾತನಾಡಿದ್ದಾರೆ ನಿಮಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಇದೇ ಥರ ಮಾನವ ಕಲ್ಯಾಣಕ್ಕಾಗಿ ತಾವು ಏನೇನು ಕಾರ್ಯಕ್ರಮ ಹಾಕ್ತೀರಿ ಕರ್ನಾಟಕ ಸರ್ಕಾರ ನಿಮ್ಮ ಜೊತೆಗಿರ್ತದೆ ಬರೀ ಕರ್ನಾಟಕ ಸರ್ಕಾರ ಅಲ್ಲ ಕರ್ನಾಟಕ ಜನತೆ ನಿಮ್ಮ ಜೊತೆಗಿರ್ತದೆ ಅನ್ನೋಂಥ ಮಾತನ್ನು ಹೇಳಿ ಇವರು ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೇವೆ ಹತ್ತಿರ ಇದ್ದೇವೆ ನೋಡಿದ್ದೇವೆ ಅನ್ನೋಂಥ ಪುಣ್ಯಭಾಗ್ಯ ಮಾತ್ರ ನಮ್ಮದು ಎಲ್ಲರೂ ಕೂಡ ಈ ಪುಣ್ಯಭಾಗ್ಯ ಸಿಗಲಿ ಸುತ್ತಲಿರೋರಿಗೆ ಇನ್ನೂ ಹೆಚ್ಚಿನ ಭಾಗ್ಯಶಾಲಿಗಳಾಗಿ ಇದೊಂದು ಮಾದರಿಯ ಕ್ಷೇತ್ರ ಆಗಲಿ ಇಡೀ ಭಾರತ ದೇಶ ವಿಶ್ವ ವಿಶೇಷವೇ ಕನ್ನಡ ಜನರಿಗೆ ದೊಡ್ಡ ಪ್ರೇರಣಾ ಕೇಂದ್ರ ಆಗಲಿ ಅಂತಂದು ಕೇಳಿಕೊಂಡು ಮತ್ತೊಮ್ಮೆ ಸದ್ಗುರುಜಿಯವ್ರಿಗೆ ನನಗೆ ಆರತಿ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು